ಕೊಡ್ರಿ ಅಂತ ಬರ್ತಿದ್ರು. ಈ ಉಲ್ಟಾ ಇದೆ ಬಾಬು. ಏನ್ರಿ ನಿಮಗೆ ಎರಡು ಅಂಡರ್ವೇರ್ ತೊಳೋದಕ್ಕೆ 500 ರೂಪಾಯಿ ಫೋನ್ ಪೇ ಮಾಡ್ಲ ನಾನು ಅನ್ನಂಗ ಆಗ್ಯಾರ ಅವರು. ಮತ್ತೆ 2000 ರೂಪಾಯಿ ಹೊಯ್ಕೊಂತ ಮಕ್ಕಳು ನಿಮ್ಗೆ. ಗೋರ್ಮೆಂಟ್ನವ್ರೇನೋ ಗುದ್ದಾಡಿ ಹಾಕಾಕತ್ತಾರ. ಅವ್ರ ಮೇಲಾದ್ರೂ ಚಲೋ ಅಭಿಪ್ರಾಯ ಕೇಳಬೇಡ್ರಿ. ಆ ಬೆವ್ರು ಸುರ್ ದುಡ್ದೋರ್ ರೊಕ್ಕ ಕೇಳಂಗಿಲ್ಲ, ಅದಕ್ಕೆ ಡಬಲ್ 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 ಮಾಡ್ಕೊಳ್ತಾರ. ಏನಪ್ಪ ತಿಂಗಳ ತಿಂಗಳ ಹಾಕ್ತಿ ಬಂದಿದ್ರೆ ಅಂದ್ರೆ ಹೆಣ ಎತ್ತಿ ಒಂದ್ ತಿಂಗಳು ಹಾಕ್ತಾವ ಒಂದ್ ತಿಂಗಳು ಹಾಕಲ್ಲ, ಹಿಂಗ್ ಯಾಕೆ ಮಾಡ್ತಾವ? ಅಂದ್ರೆ ಹೆಣ ಚಂದ ಮಾಡ್ಲಿ, ಹೆಣ ಎತ್ತೇ ಬರ್ತೀರಿ ನೀವಂತ ಹೋಗಿ. ಅದು 2000 ರೂಪಾಯಿ ಬರಬಾರ್ದು ಅಂತ ನಿಮ್ಮಂಗ್ ಸ್ವಾರ್ಥಿಗಳಲ್ಲ ನಾವು. ನಿಮಗೆ 2000 ರೂಪಾಯಿ ಹಾಕ್ತಾ ನಮಗೇನಾರು ಹಾಕಿತ್ರಂದ್ರೆ ಇನ್ನು ಮುಂದಿನ ತಿಂಗಳು ಬರೋದಿತ್ತಂದ್ರೆ ಇವತ್ತು 5 ರಂಗ್ ಬಡ್ಡಿ ಹಂಗೆ ಎಬಿಸಿ ಉತ್ರಿ 4 ದೋಸ್ತರು ಕರ್ಕೊಂಡೋಗಿ ರಾತ್ರಿನ ಸರ್ಕಾರ ಕಟ್ಟು ಬರ್ತಿದ್ವಿ ನಾವು. ಮತ್ತು ವಿತ್ GST ನಮ್ದೇನ್ರಿ ಕೆರೆಯ ನೀರನ್ನು ನೋಡ್ದಂಗಲ್ವಾ? ಕೆರೆಯ ನೀರನ್ನು ತಂದು ಕುದಿಸಿ ಫಿಲ್ಟರ್ ಮಾಡಿ ಫ್ರಿಜ್ನ ಕೋಲ್ಡ್ ಮಾಡಿ ಶಾಶ್ವತ ಡಬ್ಬೆ ಮುಚ್ಚಿಡೋರು ಇವರು. ಓಲ್ ಅದು ಬಸ್ ಅಂತೂ ನಿಮಗ ಮಾರಿಬಿಟ್ಟಿವ. ಅವನ್ನ ನಾವು ಗಂಡಮಕ್ಳು ಬಸ್ ಹತ್ತಿ ಎಷ್ಟೋ ವರ್ಷಗಳಾದಂಗಾಗ್ಬಿಟ್ಟು ಅದ್ರಾಗ ಈಗಲೂ ಗಂಡಮಕ್ಳು ಅಂತ ಓಡಾಡ್ತಾರಂದ್ರೆ ಇಬ್ಬರೀ, ಒಬ್ಬ ಡ್ರೈವರ್ ಇನ್ನೊಬ್ಬ ಗಂಡ ಹಾಕ್ತಾರ. ಅಪ್ಪಿ ತಪ್ಪಿ ಮೂರನೇದಾವ್ ಗುದ್ದಾಡಿ ಹತ್ತಿದ್ವಿ ಅಂದ್ರೆ ನಾವು ಊರಿಗೆ ಮುಟ್ಟಕ್ ಹತ್ತಲ್ಲ. ಇವರು WWF ಬಿಡಿಸಾಕತ್ತು ನಾವು. ಸೀಟಿನ ಸಂಬಂಧ ಗುದ್ದಾಡ್ತೀರಿ ಗುದ್ದಾಡ್ತೀರಿ. ಸೀಟ್ ಎದಕ್ಕೆ ಬೇಕು? ಚಾಪಿ ತೊಗೊಂಡವ್ರು ಸುಮ್ಮನೆ ಊರಿಗೆ. ನೀವು ಚಾಪಿ ತೊಗೊಂಡು ಊರು ಹೋಗ್ಬಿಡ್ರಿ. ನೀವು ಆ ಕಡೆ ಟೂರಿಗೆ, ನಾವು ಈ ಕಡೆ ಬಾರಿಗೆ. ಅದು 2000 ರೂಪಾಯಿ ಹುಯ್ಕೊಂತ ಲಿಂಕ ಹೋಗ್ಬೇಕು. KYC ಆಗ್ಬಾರ್ದು. ಹೆಪ್ಪಟ್ಟಿಟ್ರೆ ನೀವು ಅವ್ರಲ್ಲ, ನೀವು ಅವ್ರಲ್ಲ ಅನ್ಬೇಕಂತ. ನನಗೆ